ನಾನೇ ಮುಂದಿನ ಸಿಎಂ ಅಂತ ಹೊಸ ಪಂಚೆ ಶರ್ಟ್ ಪ್ಯಾಂಟ್ ಸಫಾರಿ ಎಲ್ಲವನ್ನ ರೆಡಿ ಮಾಡ್ಕೊಳ್ತಿರೋ ಕರ್ನಾಟಕದ ಘಟಾನುಘಟಿ ಹಿರಿಯ ರಾಜಕಾರಣಿಗಳೇ ಸ್ವಲ್ಪ ಇಲ್ಲಿ ಕೇಳಿ ನಿಮ್ಮ ಆಸೆ ಈಡೇರಲ್ಲ ಇದು ಹಾವೇರಿಯ ಮಾಲತೇಶ ದೇವರ ಕಾರುಣಿಕ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಗ್ರಾಮದಲ್ಲಿ ದಸರಾ ಸಂದರ್ಭದಲ್ಲಿ ಗೊರವಯ್ಯ ಕಾರುಣಿಕ ನುಡಿತಾರೆ ಮಂಗಳವಾರ ಸಂಜೆ ಈ ಬಾರಿ ಕಾರುಣಿಕೋತ್ಸವ ನಡೆದಿದೆ ಲಕ್ಷಾಂತರ ಜನರ ಸಮ್ಮುಖದಲ್ಲಿ 20 ಅಡಿ ಬಿಲ್ಲನೇರಿದ ಗೊರವಪ್ಪ ಸದ್ದಲೇ ಆಕಾಶದೆತ್ತರದ ಗುಡ್ಡಕ್ಕೆ ಶಿಶು ಏರಿತಲೇ ಪರಾಕಂತ ಭವಿಷ್ಯ ನುಡಿದಿದ್ದಾರೆ ಈ ವರ್ಷ ಆಗಿರತಕ್ಕಂತ ಭವಿಷ್ಯವಾಣಿ ಆಕಾಶದ ಗುಡ್ಡಕ್ಕೆ ಶಿಶು ಏರ್ತಲೇ ಪರಾಕ ಅಂತ ಹೇಳಿ ಯುವಕರು ಏನಿದ್ದಾರೆ ರಾಜಕೀಯವಾಗಿ ಬೆಳಿತಕ್ಕಂತ ಯುವಕರು ಏನಿದ್ದಾರೆ ಆ ಯುವಕರಿಗೆ ಒಂದು ಉತ್ತಮವಾದಂತ ಒಂದು ಭವಿಷ್ಯವಾಣಿ ಅಂತ ಹೇಳಬಹುದು ಯುವ ರಾಜಕಾರಣಿಗಳಿಗೆ ಹೆಚ್ಚಿನ ಅವಕಾಶ ದೊರೆಯಲಿದೆ ಅನ್ನೋದು ಈ ಬಾರಿಯ ಕಾರುಣಿಕದ ವಿವರಣೆ ಮುಂದಿನ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೇರೋ ಆ ಯುವಕ ಯಾರು ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಆ ಸಾಮರ್ಥ್ಯ ಹೀರೋ ಹಲವು ಮರಿ ರಾಜಕಾರಣಿಗಳಿದ್ದಾರೆ ಮುಂದಿನ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆಲ್ಲುತ್ತಾ ಗೆದ್ರೆ ಸಿಎಂ ಯಾರಾಗ್ತಾರೆ ಬಿಜೆಪಿಯ ನೆಕ್ಸ್ಟ್ ಜನರೇಷನ್ ನಲ್ಲಿ ಟಾಪ್ ಅಲ್ಲಿ ಇರೋದು ಕರೆಕ್ಟ್ ನೀವು ಹೇಳ್ತಿರೋರೆ ಬಿವೈ ವಿಜಯೇಂದ್ರ ರಾಜಹುಲಿಯ ಪುತ್ರ ಈಗಾಗಲೇ ಸಾಕಷ್ಟು ಬಾರಿ ಬಿಜೆಪಿಯಲ್ಲಿ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ ನೆಕ್ಸ್ಟ್ ಲೈನ್ ನಲ್ಲಿ ಮೈಸೂರು ಸಂಸದ ಪ್ರತಾಪ ಸಿಂಹ ಇದ್ದಾರೆ ಮೋದಿ ಮನಸ್ಸನ್ನ ಗೆದ್ದಿರೋ ಸಿಂಹ ರಾಜ್ಯಕ್ಕೆ ಕ್ಯಾಪ್ಟನ್ ಆಗ್ತಾರಾ ಸಂಸದರ ಪಟ್ಟಿಯಲ್ಲಿ ಮತ್ತೊಬ್ಬರ ಹೆಸರು ಇದೆ ಅದೇ ತೇಜಸ್ವಿ ಸೂರ್ಯ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನ ಈಗಾಗಲೇ ಹೊರಗೆ ಹಚ್ಚಿದ್ದಾರೆ ಇನ್ನು ಇತ ಕಾಂಗ್ರೆಸ್ ನಿಂದ ಆ ಭಾಗ್ಯ ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ ಗೆದ್ರೆ ಸೀನಿಯರ್ಸ್ ಸೈಡ್ ಲೈನ್ ಸೇರಿದ್ರೆ ಯತೀಂದ್ರ ಸಿದ್ದರಾಮಯ್ಯಗೆ ಅದೃಷ್ಟ ಖುಲಾಯಿಸಬಹುದು ಮೊಹಮ್ಮದ್ ನಲಪಾಡು ಕೂಡ ಕಮ್ಮಿ ಏನಿಲ್ಲ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ ಭಾರಿ ಸುದ್ದಿಯಲ್ಲಿದ್ದಾರೆ ಅತ ಜೆಡಿಎಸ್ ನ ವಾರಸದಾರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಿಟ್ರೆ ಬೇರೆ ಚಾನ್ಸ್ ಇದ್ದಂಗಿಲ್ಲ ಗೊರವಯ್ಯನ ಭವಿಷ್ಯ ನಿಜವಾದರೆ ಈ ಮೇಲಿನ ಯುವ ಬಿಸಿ ರಕ್ತದ ರಾಜಕಾರಣಿಗಳಲ್ಲಿ ಯಾರಿಗೆ ಬೇಕಾದರೂ ಅದೃಷ್ಟ ಖುಲಾಯಿಸಬಹುದು ಪಕ್ಷದ ಬಲ ಗಟ್ಟಿ ಇರಬೇಕಷ್ಟೇ